ಅತ್ಯಂತ ಶ್ರೇಷ್ಠ ಮತ್ತು ಅಮೂಲ್ಯವಾದ ವಾಗ್ದಾನಗಳು ಪೇಜ್ ನಂಬರ್ ಎಪ್ಪತ್ತೇಳು ಸಂಖ್ಯೆ ನೂರ ಐವತ್ತು ಹಾಗೆಯೇ ನಿಮಗೂ ಈ ದುಃಖವಿದ್ದರೂ ನಾನು ನಿಮಗೆ ತಿರುಗಿ ನೋಡುವೆನು ಆಗ ನಿಮ್ಮ ಹೃದಯಕ್ಕೆ ಆನಂದವಾಗುವುದು ಮತ್ತು ನಿಮ್ಮ ಆನಂದವನ್ನು ಯಾರೂ ನಿಮ್ಮಿಂದ ತೆಗೆಯುವುದಿಲ್ಲ ಯೋಹಾನ ಹದಿನಾರನೇ ಅಧ್ಯಾಯ ಇಪ್ಪತ್ತೆರಡನೇ ವಚನ ನಮ್ಮಿಂದ ಯಾರು ತೆಗೆಯಲಾಗದಂತಹ ನಮ್ಮ ಆನಂದವು ಯಾವುದು ಮತ್ತು ಯಾವ ಹಿಂಸೆ ಕಷ್ಟ ತೊಂದರೆಯು ನಮ್ಮಲ್ಲಿ ಆಳವಾಗಿಯೂ ಅಗಲವಾಗಿಯೂ ಶೋಧಿಸಿ ಸಿಹಿಯಾದ ಅನುಭವವನ್ನು ಉಂಟು ಮಾಡುವುದು ಇದು ಯಾವ ಆನಂದವು ಇದು ಮುಂದೆ ಬರುವಂತಹ ಆಶೀರ್ವಾದವನ್ನು ಮೊದಲೇ ಅನುಭವಿಸುವ ರುಚಿಯಾಗಿದೆ ನಮ್ಮ ಬಾತಿತೆಯ ಅಭಿಲಾಷೆಯ ಆನಂದವಾಗಿದೆ ಇದು ನಾವು ನಂಬಿ ಆತನ ಮೇಲೆ ಭರವಸೆ ಇಟ್ಟಿರುವುದರಿಂದ ಪ್ರೇರಿತವಾಗಿದೆ ಈ ಆತ್ಮವಿಶ್ವಾಸವೇನೆಂದರೆ ಆತನು ನಮ್ಮಲ್ಲಿ ಪ್ರಾರಂಭ ಮಾಡಿರುವ ಕಾರ್ಯವನ್ನು ಪರಿಪೂರ್ಣಗೊಳಿಸಲು ಶಕ್ತನು ಹಾಗೂ ಮನಸ್ಸುಳ್ಳವನು ಆಗಿದ್ದಾನೆ ಮತ್ತು ಅದನ್ನು ಆತನ ಇಷ್ಟದಂತೆ ಪರಿಪೂರ್ಣಗೊಳಿಸುವುದೇ ನಮ್ಮ ಆಸೆಯಾಗಿದೆ ಆತ್ಮವಿಶ್ವಾಸವೇನೆಂದರೆ ನಂಬಿಕೆ ಎಂಬ ಆಯುಧದಿಂದ ಆತನ ಅನುಗ್ರಹವುಳ್ಳ ವಾಗ್ದಾನಗಳನ್ನು ದೃಢವಾಗಿ ಹಿಡಿದುಕೊಂಡಿರುವುದು ಆತನು ನಮ್ಮನ್ನು ತನ್ನಿಂದ ಬೇರ್ಪಡಲು ಅನುಮತಿ ನೀಡುವುದಿಲ್ಲ ನಮ್ಮ ಆತ್ಮವಿಶ್ವಾಸವೇನೆಂದರೆ ನಮ್ಮ ತಂದೆಯ ಕೈಯೊಳಗಿಂದ ನಮ್ಮನ್ನು ಯಾವನು ಕಸಗೊಳ್ಳಲಾಗದು ಮತ್ತು ತಂದೆಯು ತಾನೇ ನಮ್ಮ ಮೇಲೆ ಮಮ್ಮತೆ ಇಟ್ಟಿದ್ದಾನೆ ಮತ್ತು ನಾವು ಆತನ ಪ್ರೀತಿಯಲ್ಲಿ ವಿಧಿಯರಾಗಿ ನೆಲೆಸಲು ಆಕ್ಷೇಪಿಸುವವರೆಗೂ ನಮ್ಮನ್ನು ತ್ಯಜಿಸುವುದಿಲ್ಲ ಎಂಬುದಾಗಿದೆ